ಸೋಮಶೇಖರ್ ಅವರು ಒಂದು ಕಾಲದಲ್ಲಿ ಸತೀಶ್ ಶೆಟ್ಟಿ ಅವ್ರಿಗೆ ತೀರಾ ಆಪ್ತರಾಗಿದ್ರು. ಇದರಲ್ಲೂ ಇವರು ರಾಜಕೀಯ ಮಾಡಬೇಕಾ? ಇದರಲ್ಲೂ ಇವರು ದುಡ್ಡು ಮಾಡಬೇಕಾ? ದೆಹಲಿಯಲ್ಲಿ ಇರುವಂತ ಬಿಜೆಪಿ ಹಿರಿಯ ಮುಖಂಡರನ್ನ ಪದೇ ಪದೇ ಭೇಟಿ ಆಗ್ತಾ ಇದಾರೆ, ಇದ್ರ ಮರ್ಮ ಏನು? ಬಿಜೆಪಿ ಸೀಟ್ ಅನ್ನೋದು ಬೊಮ್ಮನಳ್ಳಿ ಕ್ಷೇತ್ರಕ್ಕೆ, ಅದನ್ನ ತಪ್ಪಿಸಿ ನಾನ್ ತಗೋಣ ಅಂತ ಹೋರಾಡ್ತಾ ಇದ್ದೀನಿ. ತಮ್ಮ ಆತ್ಮೀಯರೊಬ್ರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರೆ ಬೆಂಬಲಿಸ್ತೀರಾ? ಈಗ ಯಾರೋ ಒಬ್ಬ ಪ್ರೊಡ್ಯೂಸರು, ಇನ್ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್, ಇನ್ಯಾರೋ ಒಬ್ಬ ಜಮೀನ್ದಾರ, ಇವರೆಲ್ಲ ಬಂದ್ಬಿಟ್ಟು ದುಡ್ಡು ಹಾಕಿ ದುಡ್ಡು ತಗೊಂಡು ಹೋಗ್ತಾರೆ ಹೊರತು ಕೊಡೋಂತವ್ರು ಯಾರು ಅಲ್ಲ ಇಲ್ಲಿ. ಸತೀಶ್ ಶೆಟ್ಟಿ ಅವ್ರನ್ನ ವಿರೋಧ ಮಾಡ್ತಾ ಇದ್ರ, ಬಿಜೆಪಿನ ಮೃದು ಧೋರಣೆ ತಾಳ್ತಾ ಇದೀರ, ಏಕೆ ಈ ದ್ವಂದ್ವ? ನನಗಿರೋದು ಇವ್ರ ಮೇಲೆ ಕೋಪ. ನನಗೆ ಯಾರು ವಿರೋಧವಾಗಿ ಮಾಡಿದ್ರು ಅವ್ರ ಮೇಲೆ ನಾನು ಧ್ವನಿ ಎತ್ತಿದ್ದೀನಿ. ಸೋಮಶೇಖರ್ ಅವರು ನಮ್ಮಿಂದ ಅನೇಕ ಸಹಾಯಗಳನ್ನ ಪಡ್ಕೊಂಡ್ರು. ಅವ್ರ ಮನೇಲಿ ಯಾವತ್ತು ಕುತ್ಕೊಂಡು ತಿಂದಿಲ್ಲ ನಾನು. ನಾವು ಅವ್ರಿಗೆ ಸಹಾಯ ಮಾಡಿದಿರಿ. ನಿಮ್ಮ ಬೆಂಬಲ ಯಾರಿಗಿರುತ್ತೆ? ಯಾರಿಗೂ ನನ್ನ ಬೆಂಬಲ ನಾನು ಸೂಚಿಸಲ್ಲ. ಶಾಸಕರಾಗಿರುವಂತ ಸತೀಶ್ ಶೆಟ್ಟಿ ಅವ್ರ ಮೇಲೆ ನಿಮ್ಗೆ ಕೋಪ ಏನಕ್ಕೆ? ನಮ್ ಶಾಸಕರು BWSSB ಇಂದ ನೀರ್ ತಗೊಂಡು ಅದನ್ನ ಎತ್ಕೊಂಡು ಹೋಗಿ ಅವ್ರ ಹೋಟ್ಲ್ಗೆ ಮತ್ತೆ ಅವ್ರ ಮಾಲೀಕತ್ವದ PG ಗೆ, ಇದೆಲ್ಲ ನಿಮ್ ಜನ್ಮನ್ಯಾಯ ಅಂತ ಕೇಳಿದೆ. ಹಣೆ ಬರದಲ್ಲಿ ನಾನು ಶಾಸಕನಾಗ್ಬೇಕಂತ ಬರ್ದಿದ್ರೆ ಆಗುತ್ತೆ, ಯಾರ ಕೈಲೂ ತಪ್ಪಿಸೋದಿಕ್ಕಾಗಲ್ಲ.